ಹಾಯ್ ಹಲೋ, ವೆಲ್ಕಮ್ ಟು ಕರ್ನಾಟಕ ಟಿವಿ ರಾಯಚೂರು. ಚಿನ್ನದ ಗಣಿಯ ಕಂಪನಿಯ ಕಾರ್ಮಿಕರದ್ದು ಇದೆಂಥ ಗೋಳು ನೋಡಿ. ಸ್ವಾತಂತ್ರ್ಯ ಪೂರ್ವದ ಬ್ರಿಟಿಷ್ ಅಧಿಕಾರಿಗಳ ಆಳ್ವಿಕೆ ನೆನಪಿಸುತ್ತೆ ಈ ಚಿನ್ನದ ಗಣಿಯ ಕಾರ್ಮಿಕರ ಬದುಕು. ನಿತ್ಯ ಗಣಿಯ ಆಳಕ್ಕಿಳಿದು ಚಿನ್ನ ತೆಗೆಯ ಕಾರ್ಮಿಕರ ಬದುಕು ತುಕ್ಕು ಹಿಡಿದ ಕಬ್ಬಿಣಕ್ಕೂ ಕಡೆಯಾಗಿದೆ. ಅಧಿಕಾರಿಗಳಿಗೆ ಉಪ್ಪರಿಗೆ ಮನೆ, ಕಾರ್ಮಿಕರಿಗೆ ತಗಡಿನ ಮನೆ. 60-70 ವರ್ಷ ದುಡಿದರೂ ಸಹ ಸೂರಿಲ್ಲದೆ ಕಾರ್ಮಿಕರ ಕುಟುಂಬಗಳ ಪರದಾಟ ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ರಾಯಚೂರು ಜಿಲ್ಲೆಯ ಹಟ್ಟಿ ಪಟ್ಟಣದಲ್ಲಿ. ಹಟ್ಟಿ ಚಿನ್ನದ ಗಣಿಯಲ್ಲಿ ಒಟ್ಟು 4,500 ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಆದರೆ ಅಂಗೈಯಲ್ಲಿ ಜೀವ ಹಿಡಿದು 2,600 ಕಾರ್ಮಿಕರು ಭೂಗರ್ಭದ ಆಳಕ್ಕಿಳಿದು ಚಿನ್ನ ತೆಗೆಯುತ್ತಾರೆ. ಆದರೆ ಚಿನ್ನ ತೆಗೆಯುವ ಕಾರ್ಮಿಕರ ಸೂರು ಮಾತ್ರ ಹಂದಿಗಳ ಗೂಡುಗಳಾಗಿವೆ. ನಮ್ಮ ಸರ್ವಿಸ್ 36 ವರ್ಷ ನಡೆದಿದೆ, ಅದು ಹೋಯ್ತು. ಮತ್ತೆ ಅನ್ಬಿಟ್ಟು ಕೊಟ್ಟು ಮಗ ಕಷ್ಟೇ, ಆವಾಗ ಕೊಡಿಲ್ಲ. ಕಂಪ್ನಿ ಯಾರು ಕೇಳಬೇಕು? ಇಂಥ ಮನೆಯೊಳಗೆ ಹೆಂಗಿರ್ತಾರೆ, ಬಿದ್ದರೆ ಮಾಡ್ತಾರೆ ಇಷ್ಟು ಈ ಮನೆ? ನಂತರ ಬಿದ್ದು ಸಾಯಿಲ್ಲ. ಮತ್ತೆ ಅವ್ರಿಗೇನು ಕರುಣ ಆಯ್ತು, ಸತ್ತೇ ಅವ್ರು ಕೊಲದಾಯ್ತು. ಅವರು ತಿನ್ಕೊಂತ ಕುಂತಾರು. ಡಾಕ್ಟರು ಒಂದು ಗುಲಿ ಕೊಡೋದಲ್ಲ. 36 ವರ್ಷ ನೀನು ಒಂದು ದಿವಸ ಕಂಪ್ನಿಲು ಒಂದು ಗುಲಿ ತಗೊಂಡಿಲ್ಲ, ಅಡ್ಮಿಂಟ್ ಅಲ್ಲ. ಅನ್ಬಿಟ್ಟು ಮಾಡ್ಬೇಕಂದ್ರೆ ಅನ್ಬಿಟ್ಟು ಆಗಿರಲ್ಲ ನನಗೆ. ನಾನು ಹೋಗ್ತೇವೆ ಹುಡುಗಾಟಿಗೆ ಅನ್ಬಿಟ್ಟು ಹೆಂಗಂತ ಕೊಡ್ತಾರೆ ಜಿ ಎಮ್ ಗಾನಿ ಎಮ್ ಡಿ ಗಾನಿ ಎಲ್ಲರೂ ಕಿಮ್ಮಿಡಲ್ಲ. ಕಸ ಎಲ್ಲ ದೊಬ್ಬೇಕಂದ್ರೆ ನಮ್ಮನಿಗಂದ್ರ 2 ಸೀಟ್ ಹಾಕ್ಯಾರ, ಒಂದ್ ಸೀಟ್ ಹಳೆ ಜೋಡಿಸಾರ. ಮಳೆ ಬಂದ್ರೆ ಏನ್ ಮಾಡ್ಲಿ ಸರ್? ಯಾರು ಕೇಳಬೇಕು? ಅವ್ರ ತೆಪ್ಪಳ ನೋಡ್ಕೊಳ್ಳ. ತಗಡಿ ಗಿಡೆಲ್ಲ ನಿಮ್ ಸ್ವಂತ ಖರ್ಚು ಹಾಕೇನ್ರಿ? ಇವೆಲ್ಲ ಇದೆಲ್ಲ ಕಂಪೌಂಡ್ ಇದ್ದ ಅಷ್ಟು ಎಮಿಡಿ ಇದ್ದಾನಂತೆ ಬಂಗ್ಲಾದಾಗ. ಈ ಬಿಲ್ಡಿಂಗ್ ದಾಗ ಅವಾಗ ಸ್ಟಾರ್ಟಿಂಗು. ಓ ಓ, ಎಷ್ಟು ವರ್ಷ? ಎಷ್ಟು? 70-80 ವರ್ಷ ಆಗ್ಯದ. ಅದೇ ಟೇಕೋ ಟೇಕೋ ಸಾಬ್ದಾನ ಕಟ್ಟಿ ಡೋರ್ ಹಾಕಿ ಇದ್ರಾಗ ಇದ್ದಾರೆ. ಮನು ತೋ ಕಟ್ಟಾರ ಗೋಡಿ ತಗಲ. ಅದೇ ಸರಿ ಮಾಡ್ಯಾರ. ಇದಮ್ಮ ಅವಾಗ ಎಮಿಡಿ ಇದ್ದಂತ ಈ ಸಿಂಗಲ್ ಮನೆಗಲ್ಲೆಲ್ಲ ಎಮಿಡಿ ಕೋಪರ ಇರ್ತೀನಿ ಅಂತೀನಿ. ಬರ್ರಿ, ನಮ್ಮ ಮನೆ ತೋರಿಸ್ತೀನಿ. ಎಲ್ಲ ನೋಡ್ಬೇಕು ಸರ್. ಇದು ಎಕ್ಸ್ಪ್ಲೇನ್ ಮಾಡ್ಯಾರ ಅವತ್ತು ತಾಂಡ್ರಿಗೆ ತಗೊಂಡ್ರು ಮಂದಿ. ಇದು ಹಂಗ ಮಾಡ್ಯಾರು ಎಲ್ಲ ಇದಾಯ್ತು. ನೋಡ್ಬೇಕು ಸರ್. ಇದು ಎಕ್ಸ್ಪ್ಲೇನ್ ಮಾಡ್ಯಾರ ಅವತ್ತು ತಾಂಡ್ರಿಗೆ ತಗೊಂಡ್ರು ಮಂದಿ. ಇದು ಹಂಗ ಮಾಡ್ಯಾರು ಎಲ್ಲ ಇದಾಯ್ತು. ಕಾಶ ಕೂಡ ಬಂದಿಲ್ಲ ಬಂದಿಲ್ಲ ನನಗೆ. ನಾನು ಸ್ವಲ್ಪವಾಗಿ ಕೂಲದ ಮಧ್ಯೆ ಸೂಪರ್ ಇದ್ರು ಎಲ್ಲ 12,000 ಆಯ್ತು. ಇದೆಲ್ಲ ಕರೆಂಟ್ ವೈರಿಂಗ್ ಮಾಡೈತಿ. ಅದನ್ನ ನಾವೇ ಮಾಡ್ಕೊಂಡಿವಿ. ಇದನ್ನ ನಾವೇ ಮಾಡ್ಕೊಂಡಿವಿ. ಸುಣ್ಣ ನಾವೇ ಹೊಡಿದೀವಿ. ಇದು ನೋಡು, ಅದೇ ಮ್ಯಾಲ್ ನೋಡು, ಅಲ್ಲಿ ನೀರೆಲ್ಲ ಬರ್ತವೆ. ಲೀಕ್ ಆಗ್ತದ ಮತ್ತೆ ನೀರ ಅದೇ ಕೇಬಲು ಅದೆಲ್ಲ ಐತೆ. ಒಂದಿಲ್ಲ ಸರ್. ಆಮೇಲೆ ತೊಂದ್ರೆ ಕರೆಂಟ್ ಬೋರ್ಡ್ ತಗೊಂಡ ಎಕ್ಸ್ಪ್ಲೇನ್ ಕಂಪನಿ ಮಾಡ್ಯಾರು, ತಗ್ ಮಾಡ್ಯಾರು. ಫಸ್ಟ್ ಇದೇ ಐತಿದ್ದು ಈ ರೂಮ್ ಗಾಡಿ ರೂಮ್ ಅಷ್ಟೇ ಮೊದಲದೆ. ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ರಿ ಇಲ್ಲಿ? ನಾವಾ ಸೇರಿದ್ರಿ ಕಂಪನಿಗೆ? ನಾವಾ 71 ವರ್ಷ. ಇನ್ನು ನಮ್ಮ ಕ್ಯಾಮ್ರಾ ಮುಂದೆ ಬಿಚ್ಚಿಟ್ಟ ಚಿನ್ನದ ಗಣಿ ಕಾರ್ಮಿಕರ ಬವಣೆಯ ಬದುಕು ಕೇಳುವವರೇ ಇಲ್ಲದಂತಾಗಿದೆ. ಅಧಿಕಾರಿಗಳ ಮನೆ ಐಷಾರಾಮಿಯಾಗಿದ್ದು ಕಾರ್ಮಿಕರ ಮನೆಗಳು ಮಾತ್ರ ಹಂದಿಗಳ ಕೊಠಡಿಗಳಂತಾಗಿವೆ. ಹಟ್ಟಿ ಚಿನ್ನದ ಗಣಿಯಲ್ಲಿ ಒಟ್ಟು 4,500 ಕಾರ್ಮಿಕರು ಕೆಲಸ ಮಾಡುತ್ತಿದ್ದು ಈ ಕಾರ್ಮಿಕರಲ್ಲಿ ಭೂಗರ್ಭದ ಆಳಕ್ಕಿಳಿದು ಚಿನ್ನ ತೆಗೆಯುವ ಕೆಲಸ ಮಾಡುವವರು 2,600 ಕಾರ್ಮಿಕರು. ಭೂಗರ್ಭಕ್ಕಿಳಿದು ಕೆಲಸ ಮಾಡುವ ಕಾರ್ಮಿಕರಿಗೆ ನೀಡಲಾಗಿದೆ ಬ್ರಿಟಿಷ್ ಕಾಲದ ಹಂದಿಗೂಡಿನಂತಹ ಮನೆಗಳು. ಮಳೆ ಬಂದರೆ ಸೋರುತ್ತವೆ, ಬಿಸಿಲಿನಲ್ಲಿ ತಗಡಿನ ಹೆಂಚು ಕುದಿಯುತ್ತವೆ. ವಿಧಿಯಿಲ್ಲದೆ ಮನೆಯ ಹೊರಗೆ ಮರದ ನೆರಳಿಗೆ ಮಲಗುತ್ತವೆ ಕಾರ್ಮಿಕರ ಕುಟುಂಬಗಳು. ಅಧಿಕಾರಿಗಳ ಮಕ್ಕಳಿಗೆ ಆಟವಾಡಲು ಸುಂದರ ಉದ್ಯಾನವನ ಮಾಡಲಾಗಿದೆ. ಇನ್ನು ಕಾರ್ಮಿಕರ ಮಕ್ಕಳಿಗೆ ಹಂದಿ ಗೂಡುಗಳೇ ಉದ್ಯಾನವನ ಆಗಿದೆ. ನನ್ನ ಗಮನಕ್ಕಿದೆ, ಬಹಳ ದಿನಗಳಿಂದ ಹಳೆ ಕೊಟ್ರಾಸ್ಗಳಲ್ಲಿ ಇದ್ದದಂತೂ ಸತ್ಯ. ಆದರೆ ಇಲ್ಲಿವರೆಗೆ ಮೇಂಟೆನೆನ್ಸ್ ಮಾಡ್ಕೊತ ರಿಪೇರಿ ಮಾಡ್ಕೊತ ಎಲ್ಲರಿಗೂ ಅವರಿಗೆ ಏನೂ ತೊಂದರೆ ಆಗಲಾರ್ದಂಗೆ ನೋಡ್ಕೊತ ಬಂದಿದೆ ಕಂಪ್ನಿ. ಈಗ ನಾವು ತೀರ್ಮಾನ ಮಾಡಿರ್ತಕ್ಕಂಥದ್ದು ಕಂಪ್ನಿಯನ್ನು ಬೇರೆ ಕಡೆ ಹೊಸ ಎಲ್ಲ ಕಂಪ್ನಿ ಬೇರೆ ಕಡೆ ಶಿಫ್ಟ್ ಮಾಡಿ ಹೊಸ ಕ್ವಾರ್ಟರ್ಸ್ಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದನ್ನು ಒಂದು ತೀರ್ಮಾನವನ್ನು ನಾವು ಮೊನ್ನೆ ಬೋರ್ಡ್ ಮೀಟಿಂಗ್ನಲ್ಲಿ ಮಾಡಿದ್ದೀವಿ. ಹಳೆ ಕೊಟ್ರೆಸ್ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಈಗಲೂ ಅದಾವೆ. ಈಗಾಗಲೇ ಅವರಿಗೆ ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದೀವಿ. ಅಲ್ಲಿ ರಸ್ತೆ ಇದೆ, ನೀರಿದೆ, ಎಲ್ಲವೂ ಸಮಸ್ಯೆ ಸವಲತ್ತಿದೆ.
ಆದರೂ ಕೂಡ ಟೋಟಲಿ ನಾವು ಹೊರಗಡೆ ಕ್ಯಾಂಪ್ ಮಾಡಿ ಅವ್ರಿಗೆಲ್ಲನೂ ಅಲ್ಲಿರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳಾಗಿರ್ಬೋದು, ಶಿಕ್ಷಣಕ್ಕಾಗಿ ಶಾಲೆಗಳನ್ನು ಕಟ್ಟತಕ್ಕಂಥಾಗ್ಬೋದು, ಹೊಸ ಕ್ವಾರ್ಟರ್ಸ್ಗಳನ್ನು ನಿರ್ಮಾಣ ಮಾಡಿ ಕ್ಯಾಂಪನ್ನೇ ಟೋಟಲಿ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಹೊಸ ಒಂದು ನಗರವನ್ನು ನಿರ್ಮಾಣ ಮಾಡಿ ನಮ್ಮೆಲ್ಲ ಕಾರ್ಮಿಕರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಕಂಪನಿ ಸಿದ್ಧವಾಗಿದೆ. ಇದರ ಜೊತೆಯಲ್ಲಿ ಈಗಾಗಲೇ ಯಾವುದೇ ತೊಂದರೆ ಆಗಲಾರದಂತಹ ಕರೋನಾ ಸಂದರ್ಭದಲ್ಲಿ ಮೂರು ತಿಂಗಳ ಕಂಪನಿ ಬಂದಾದರೂ ಕೂಡ ನಾವು ಅವರಿಗೆ ಮೂರು ತಿಂಗಳ ಸಂಬಳವನ್ನು ಕೂಡ ಕುಂದಿರಿಸಿಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಕರೋನಾ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗದಂತೆ ಕಾರ್ಮಿಕರನ್ನು ಭಾಳ ಕಾಳಜಿಯಿಂದ ಕಂಪ್ನಿ ನೋಡಿಕೊಂಡಿದೆ. ಮುಂದೂ ಕೂಡ ಅದೇ ಒಂದು ಕಾಳಜಿಯಿಂದ ಕಂಪ್ನಿ ನೋಡ್ಕೊಳ್ತಕ್ಕಂಥದ್ದಕ್ಕೆ ಯಾವತ್ತು ಪ್ರಯತ್ನವನ್ನು ನಾವು ಮಾಡ್ತೀವಿ. ಕಾರ್ಮಿಕರಿಗೆ ತೊಂದರೆ ಆಗಲಾರದಂಥದ್ದು ರೀತಿಯಲ್ಲಿ ಅವರನ್ನು ವ್ಯವಸ್ಥಿತವಾಗಿ ನಾವು ಜವಾಬ್ದಾರಿಯಿಂದ ಏನು ಸವಲತ್ತುಗಳು ಕೊಡಬೇಕು ಆ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಯಾವತ್ತು ಕಂಪನಿ ಸಿದ್ಧವಾಗಿದೆ. ಇದು ಒಬ್ಬಿಬ್ಬರ ಕಾರ್ಮಿಕರ ಕಥೆಯಲ್ಲ, ಸಾವಿರಾರು ಕಾರ್ಮಿಕರು ಇಂದಿಗೂ ನರಕಯಾತನೆ ಜೀವನ ಸಾಗಿಸುತ್ತಿದ್ದರು. ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಕೆಲಸಕ್ಕೆ ಕುತ್ತು ಬರುತ್ತೆ ಎನ್ನುತ್ತಾರೆ ಇಲ್ಲಿನ ಕಾರ್ಮಿಕರು. ಹೇಳಿಕೊಳ್ಳದ ಸಂಕಟ ಸ್ಥಿತಿಯಲ್ಲಿ ಕಾರ್ಮಿಕರ ಜೀವನ ಬಂಡಿ ಸಾಗುತ್ತಿದೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.